ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ದೀಪಾವಳಿ ಎಂದು ಹಾಕಲೇಬೇಕಾದಂತಹ ಒಂದು ರಂಗೋಲಿಯನ್ನು ಇದ್ದೀನಿ ಈ ರಂಗೋಲಿಯನ್ನು ನೀವು ಯಾವುದೇ ಕಾರಣಕ್ಕೂ ಅಂತ ಕಡೆ ಹಾಕಬಾರ್ದು ಇದನ್ನು ದೇವ್ರ ಮನೆಯಲ್ಲಿ ಒಂದು ಪೀಠದ ಮೇಲೆ ಅಥವಾ ಒಂದು ಮನೆಯ ಮೇಲೆಯೇ ಹಾಕಬೇಕಾಗತ್ತೆ ಈ ರಂಗೋಲಿ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಸಗಣಿನಾಗಲಿ ಅಥವಾ ಅರ್ಶನಾಗಲಿ ಆ ಪೀಠದ ಮೇಲೆ ಹಚ್ಚಿ ಅನಂತರ ಹಾಕಬೇಕು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಈ ಒಂದು ರಂಗೋಲಿಯನ್ನು ಅಕ್ಕಿ ಹಿಟ್ಟಿನಿಂದ ಹಾಕಿದ್ರೆ ಬಹಳ ಶ್ರೇಷ್ಠ ಮೊದಲಿಗೆ ನಾಲ್ಕು ಗೆರೆಗಳನ್ನು ಅಡ್ಡವಾಗಿ ಹಾಕೊಳ್ಬೇಕು ಆನಂತರ ಉದ್ದವಾಗಿ ಕೂಡ ನಾಲ್ಕು ಗೆರೆಗಳನ್ನ ಹಾಕೊಳ್ಬೇಕು ಈ ರೀತಿ ಹಾಕಿದಾಗ ನಮಗೆ ಒಂಬತ್ತು ಬಾಕ್ಸ್ಗಳು ಸಿಗುತ್ತೆ ಈ ರಂಗೋಲಿಯನ್ನು ನಾವು ಲಕ್ಷ್ಮೀ ಕುಬೇರ ಯಂತ್ರ ಅಂತ ಕೂಡ ಕರಿತೀವಿ ಲಕ್ಷ್ಮೀ ಕುಬೇರ ರಂಗೋಲಿ ಅಂತ ಕೂಡ ಕರೀತಾರೆ ಹಾಗೆ ಈ ಒಂದು ರಂಗೋಲಿಯನ್ನು ಉತ್ತರಕ್ಕೆ ಮುಖ ಮಾಡಿ ನೀವು ಹಾಕಬೇಕಾಗತ್ತೆ ನೋಡ್ತಾ ಇದ್ದೀರಲ್ವ ಇದೇ ರೀತಿ ನಾಲ್ಕು ಅಡ್ಡಗೆರೆಗಳು ನಾಲ್ಕು ಉದ್ದಗೆರೆಗಳನ್ನು ಹಾಕಿದಾಗ ಈ ರೀತಿ ಬಾಕ್ಸ್ಗಳು ಕ್ರಿಯೇಟ್ ಆಗುತ್ತೆ ಅಂದರೆ ಒಂಬತ್ತು ಬಾಕ್ಸ್ಗಳು ಕ್ರಿಯೇಟ್ ಆಗುತ್ತೆ ಈ ಒಂಬತ್ತು ಬಾಕ್ಸ್ಗಳ ಒಳಗಡೆನೂ ಕೂಡ ಒಂದೊಂದು ನಂಬರನ್ನು ನಾವು ಬರಿಬೇಕಾಗತ್ತೆ ಯಾವ್ಯಾವ ನಂಬರ್ ಅಂತ ಇವಾಗ ನೋಡ್ಕೊಳ್ಳೋಣ ಮೊದಲನೇ ಬಾಕ್ಸಲ್ಲಿ ಇಪ್ಪತ್ತೇಳು ಅಂಕಿಯನ್ನು ಬರಿಬೇಕು ಅನಂತರ ಅದರ ಪಕ್ಕದ ಬಾಕ್ಸಲ್ಲಿ ಇಪ್ಪತ್ತು ನಂಬರ್ ಅಂಕಿಯನ್ನು ಬರಿಬೇಕಾಗತ್ತೆ ಅದರ ಪಕ್ಕದ ಬಾಕ್ಸ್ನಲ್ಲಿ ಇಪ್ಪತ್ತ ಐದು ಅಂಕಿಯನ್ನು ಬರಿಬೇಕು ಅನಂತರ ಫಸ್ಟ್ ಲೈನಿನ ಕೆಳಗಡೆ ಮೊದಲನೇ ಬಾಕ್ಸಲ್ಲಿ ಇಪ್ಪತ್ತ ಎರಡು ಅಂಕಿಯನ್ನು ಬರಿಬೇಕು ಆನಂತರ ಅದರ ಪಕ್ಕ ಇಪ್ಪತ್ತ ನಾಲ್ಕು ಅಂಕಿಯನ್ನು ಬರಿಬೇಕು ಅದರ ಪಕ್ಕ ಇಪ್ಪತ್ತ ಆರು ಅಂಕಿಯನ್ನು ಬರಿಬೇಕಾಗತ್ತೆ ಇನ್ನು ಎರಡನೇ ಲೈನ್ ಮುಗಿದ ನಂತರ ಮೂರನೇ ಲೈನ್ ಫಸ್ಟ್ನೇ ಬಾಕ್ಸಲ್ಲಿ ಇಪ್ಪತ್ತ್ಮೂರು ಎರಡನೇ ಬಾಕ್ಸಲ್ಲಿ ಇಪ್ಪತ್ತೆಂಟು ಕೊನೆಯ ಬಾಕ್ಸಲ್ಲಿ ಇಪ್ಪತ್ತೊಂದು ಅಂಕಿಯನ್ನು ಬರೀಬೇಕು ನೋಡಿದ್ರಲ್ವ ರಂಗೋಲಿ ಎಷ್ಟು ಸರಳವಾಗಿತ್ತು ಈ ರಂಗೋಲಿಯನ್ನು ಮೊದಲೇ ಹಾಗೆ ಒಂದು ಪೀಠ ಅಥವಾ ಮಣೆ ಮೇಲೇ ಬರಿಬೇಕು ಆನಂತರ ಬರೆದಿದ ನಂತರ ಒಂದೊಂದು ಬಾಕ್ಸಿಗೂ ಕೂಡ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಹಾಕಿ ಒಂದೊಂದು ನಾಣ್ಯವನ್ನು ಇಡಬೇಕಾಗತ್ತೆ ಐದು ರೂಪಾಯಿದಾದರೂ ಪರವಾಗಿಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಯಾವುದಾದ್ರೂ ಪರವಾಗಿಲ್ಲ ಒಂದು ಬಾಕ್ಸ್ಗೆ ಯಾವ ನಂಬರ ನೀವು ಕಾಯಿನ್ ಇಡ್ತಿರೋ ಅದೇ ನಂಬರ್ ಕಾಯಿನನ್ನು ಎಲ್ಲ ಬಾಕ್ಸ್ಗೂ ಇಟ್ಟು ಒಂದೊಂದು ಹೂವನ್ನು ಇಟ್ಟು ಆನಂತರ ನೀವು ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿದ್ರೆ ಬಹಳ ಶ್ರೇಷ್ಠ ದೀಪಾವಳಿ ಕುಬೇರ ಲಕ್ಷ್ಮಿ ಪೂಜೆ ಮಾಡಿದಾಗ ಈ ಯಂತ್ರವನ್ನು ಆ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಿದ್ರೆ ಅಷ್ಟೈಶ್ವರ್ಯ ಸಕಲ ಸಂಪತ್ತು ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್